ನಾನು ನಿಮಗೆ ವಾಟ್ಸಪ್ನ ಕೆಲವು ಇಂಪಾರ್ಟೆಂಟ್ ಮತ್ತು ಯೂಸ್ಫುಲ್ ಟ್ರಿಕ್ಸನ್ನು ಹೇಳ್ತಾ ಇದ್ದೇನೆ. ವಾಟ್ಸಪ್ನಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಇಲ್ಲದೆ ಇರೋರು ಅಥವಾ ಪರಿಚಯ ಇಲ್ಲದೆ ಇರೋರು ಗ್ರೂಪ್ ಕ್ರಿಯೇಟ್ ಮಾಡಿ ಅದಕ್ಕೆ ನಿಮ್ಮನ್ನು ಆ್ಯಡ್ ಮಾಡಿ ಅದರಲ್ಲಿ ತುಂಬ ಮೆಸೇಜಸ್ಸನ್ನು ಸೆಂಡ್ ಮಾಡ್ತಾ ಇರ್ತಾರೆ. ನಿಮಗೆ ಪರಿಚಯ ಇಲ್ಲದೆ ಇರೋರು ಗ್ರೂಪ್ಗೆ ನಿಮ್ಮನ್ನು ಆ್ಯಡ್ ಮಾಡೋದ ರೀತಿ ಕೂಡ ಮಾಡ್ಬೋದು. ಒಂದು ಸೆಟ್ಟಿಂಗ್ ಇದೆ ವಾಟ್ಸಪ್ನಲ್ಲಿ, ಈ 3 ಡಾಟ್ಸನ್ನು ಕ್ಲಿಕ್ ಮಾಡಿ, ಸೆಟ್ಟಿಂಗನ್ನು ಕ್ಲಿಕ್ ಮಾಡಿ, ಇಲ್ಲಿ ಅಕೌಂಟ್ ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಪ್ರೈವೇಸಿ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಗ್ರೂಪ್ಸನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದರೆ ಯಾರು ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡ್ಬೋದು ಅಂತ ಹೇಳಿದೆ. ಹೂ ಕ್ಯಾನ್ ಆ್ಯಡ್ ಮೀ ಟು ಗ್ರೂಪ್ಸ್, ಇಲ್ಲಿ ಎವ್ರಿ ಒನ್, ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್, ಈ ರೀತಿ ಇದೆ. ನಿಮ್ಮ ಕಾಂಟ್ಯಾಕ್ಟ್ ಇರೋರು ಮಾತ್ರ ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡ್ಬೋದು. ಅದೇ ರೀತಿ ಅದರಲ್ಲಿ ಕೂಡ ನೀವು ಯಾರು ಆ್ಯಡ್ ಮಾಡ್ಬೋದು ಅಂತೇಳಿ ಸೆಲೆಕ್ಟ್ ಮಾಡ್ಬೋದು. ಆನಂತರ ಇಲ್ಲಿ ಡನ್ ಕ್ಲಿಕ್ ಮಾಡಿದರೆ ಈ ರೀತಿ ಸೆಟ್ಟಿಂಗನ್ನು ಮಾಡ್ಬೋದು. ಅವರು ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡಬೇಕಾದ್ರೆ ನೀವು ಈ ರೀತಿ ಸೆಟ್ಟಿಂಗ್ ಇಟ್ಟರೆ ಗ್ರೂಪ್ಗೆ ಆ್ಯಡ್ ಮಾಡಲಿಕ್ಕಾಗಲ್ಲ, ಅದು ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವರು ಕ್ರಿಯೇಟ್ ಮಾಡಿರೋ ಗ್ರೂಪಲ್ಲಿ ಗ್ರೂಪ್ ಇನ್ಫೋನ ಕ್ಲಿಕ್ ಮಾಡಿ, ಇಲ್ಲಿ ಲಿಂಕ್ ಆಪ್ಷನ್ ಇದೆ, ಈ ಲಿಂಕನ್ನು ಅವರು ನಿಮಗೆ ಪರ್ಸ್ನಲ್ ಆಗಿ ಸೆಂಡ್ ಮಾಡಿದರೆ ಮಾತ್ರ, ನೀವು ಅದನ್ನು ಫಾಲೋ ಮಾಡಿದರೆ ನೀವು ಗ್ರೂಪ್ಗೆ ಆ್ಯಡ್ ಆಗ್ತೀರ. ಮೊದಲಿನಾಗೆ ಅವರೇ ಡೈರೆಕ್ಟಾಗಿ ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡಲಿಕ್ಕೆ ಆಗಲ್ಲ. ಈ ಸೆಟ್ಟಿಂಗನ್ನು ಯೂಸ್ ಮಾಡೋದ್ರಿಂದ ಅವರು ಡೈರೆಕ್ಟಾಗಿ ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡಲಿಕ್ಕೆ ಆಗಲ್ಲ. ವಾಟ್ಸಪ್ನಲ್ಲಿ ಸ್ಟೇಟಸ್ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಅದರ ವೀಡಿಯೋ ಯೂಸ್ ಇರಲ್ಲ, ಖಾಲಿ ಆಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಥವಾ ಅದರ ವೀಡಿಯೋಸ್ನ ಬ್ಲರ್ ಮಾಡಬೇಕಾಗುತ್ತೆ. ಅದಕ್ಕೊಂದು ಸೆಟ್ಟಿಂಗ್ ಇದೆ, ನೀವು ಸ್ಟೇಟಸ್ ಅಪ್ಲೋಡ್ ಮಾಡಬೇಕಾದ್ರೆ ಈ ವೀಡಿಯೋನ ಸೆಲೆಕ್ಟ್ ಮಾಡಿ, ಇಲ್ಲಿಗ ವೀಡಿಯೋ ಪ್ಲೇ ಆಗ್ತಾ ಇದೆ. ಇಲ್ಲಿ ಪೆನ್ ಮಾರ್ಕ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕಲರನ್ನು ಸೆಲೆಕ್ಟ್ ಮಾಡಿ, ಆನಂತರ ನೀವು ಸೆಲೆಕ್ಟ್ ಮಾಡಿರೋ ವೀಡಿಯೋನ ಲಾಂಗ್ ಪ್ರೆಸ್ ಮಾಡಿ. ಇಲ್ಲಿ ನೋಡಿ ಬ್ಲ್ಯಾಂಕ್ ಆಗಿದೆ. ಆನಂತರ ಇಲ್ಲಿ ಟೆಕ್ಸ್ಟ್ ಆಪ್ಷನಲ್ಲಿ ನಿಮಗೆ ಏನಾದರೂ ಟೆಕ್ಸ್ಟ್ ಬರೀಲಿಕ್ಕಿದ್ರೆ ಅದನ್ನು ಬರಿಬೋದು. ಆನಂತರ ಅದರ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಇವಾಗ ನೀವು ಪ್ಲೇ ಆಪ್ಷನ್ನ ಕ್ಲಿಕ್ ಮಾಡಿದರೆ ಖಾಲಿ ಆಡಿಯೋ ಮಾತ್ರ ಪ್ಲೇ ಆಗುತ್ತೆ. ಈ ರೀತಿ ನೀವು ವಾಟ್ಸಪ್ನ ಸ್ಟೇಟಸ್ನಲ್ಲಿ ಕೂಡ ಚೇಂಜಸ್ಸನ್ನು ಮಾಡ್ಬೋದು. ವಾಟ್ಸಪ್ನಲ್ಲಿ ನಾವು ಯಾರಿಗಾದರೂ ಮೆಸೇಜ್ ಮಾಡಿದರೆ, ಅವರು ನಮ್ಮ ಮೆಸೇಜನ್ನು ನೋಡಿದರೆ ನಮಗೆ ಬ್ಲೂ ರೈಟ್ ಮಾರ್ಕ್ ಕಾಣಿಸುತ್ತೆ, ಈ ರೀತಿ ಸಿಂಬಲ್ ಕಾಣಿಸುತ್ತೆ. ಕೆಲವರು ಇದನ್ನು ಆಫ್ ಮಾಡ್ತಾರೆ, ಅಂದರೆ ನೀವು ಅವರಿಗೆ ಮೆಸೇಜ್ ಸೆಂಡ್ ಮಾಡಿದರೆ ಅವರು ಅದನ್ನು ನೋಡಿದಾರಾ ಇಲ್ಲೋ ಅಂತ ನಮಗೆ ಗೊತ್ತಾಗಲ್ಲ, ನಮಗೆ ಬ್ಲೂ ರೈಟ್ ಮಾರ್ಕ್ ಕಾಣಿಸಲ್ಲ, ಖಾಲಿ ಮೆಸೇಜ್ ಡೆಲಿವರಿ ಆದ ಸಿಂಬಲ್ ಮಾತ್ರ ಕಾಣಿಸುತ್ತೆ, ಅಂದರೆ ಅವ್ರು ಮೆಸೇಜ್ ನೋಡಿದಾರೆ ಇಲ್ಲೋ ಅಂತ ನಮಗೆ ಗೊತ್ತಾಗಲ್ಲ. ಅವರು ಸೆಟ್ಟಿಂಗ್ಸ್ನಲ್ಲಿ ಪ್ರೈವೇಸಿನ ಕ್ಲಿಕ್ ಮಾಡಿ ರೀಡ್ ರಿಸಿಪ್ಟ್ಸ್ ಇದನ್ನು ಆಫ್ ಮಾಡಿರ್ತಾರೆ, ಅಂದರೆ ಅವರು ಮೆಸೇಜ್ ನೋಡಿದರೂ ನಮಗೆ ಗೊತ್ತಾಗಲ್ಲ. ಆವಾಗ ನಾವು ಅವರಿಗೆ ಮೆಸೇಜ್ ಮಾಡಬೇಕಾದ್ರೆ ಒಂದು ಟ್ರಿಕ್ ಯೂಸ್ ಮಾಡೋದ್ರಿಂದ ಅವರು ಮೆಸೇಜ್ ನೋಡಿದಾರಾ ಇಲ್ವ ಅಂತ ನಮಗೆ ಗೊತ್ತಾಗುತ್ತೆ. ಈ ಒಂದು ನಂಬರ್ಗೆ ಮೆಸೇಜ್ ಮಾಡ್ತಿದ್ದೇನೆ, ಅವರು ರೀಡ್ ರಿಸಿಪ್ಟ್ಸನ್ನು ಆಫ್ ಮಾಡಿದರೆ ನಾವು ಮೆಸೇಜ್ ಸೆಂಡ್ ಮಾಡಿ ಆದಮೇಲೆ ಬ್ಲೂ ರೈಟ್ ಮಾರ್ಕ್ ಕಾಣಿಸ್ತಾ ಇಲ್ಲ, ಆವಾಗ ನಾವು ಒಂದು ವಾಯ್ಸ್ ಮೆಸೇಜನ್ನು ಸೆಂಡ್ ಮಾಡಬೇಕು. ಈ ವಾಯ್ಸ್ ಮೆಸೇಜ್ ನಾವು ಯಾರು ಕಳಿಸಿರ್ತೇವೆ ಅವರಲ್ಲಿ ಪ್ಲೇ ಮಾಡಿದರೆ ಅಥವಾ ಅದನ್ನು ಮೆಸೇಜನ್ನು ನೋಡಿದರೆ ನೋಡಿ ನಮಗೆ ಇಲ್ಲಿ ಬ್ಲೂ ರೈಟ್ ಮಾರ್ಕ್ ಕಾಣಿಸ್ತಾ ಇದೆ. ಈ ರೀತಿ ಅವರು ರೀಡ್ ರಿಸಿಪ್ಟ್ಸನ್ನು ಆಫ್ ಮಾಡಿದರೂ ಅವರು ನಮ್ಮ ಮೆಸೇಜನ್ನು ನೋಡಿದಾರ ಅಥವಾ ಇಲ್ಲೋ ಅಂತ ನಮಗೆ ಗೊತ್ತಾಗುತ್ತೆ. ನಿಮ್ಮ ಮೊಬೈಲ್ ಫೋನನ್ನು ಬೇರೆಯವರು ಯಾರಾದರೂ ಯೂಸ್ ಮಾಡ್ತಿದ್ರೆ ಅಥವಾ ಮಕ್ಕಳು ಯೂಸ್ ಮಾಡ್ತಿದ್ರೆ ಅವರ ಕೈನಲ್ಲಿ ಮೊಬೈಲ್ ಇರಬೇಕಾದ್ರೆ ಅವರು ವಾಟ್ಸಪ್ ಫೋಲ್ಡರ್ನ ಅಥವಾ ವಾಟ್ಸಪ್ ಆ್ಯಪ್ನ ಯೂಸ್ ಮಾಡೋದ ರೀತಿ ಮಾಡ್ಬೋದು. ನೀವು ಇದಕ್ಕೆ ಬೇರೆ ಯಾವುದೇ ಆ್ಯಪ್ ಲಾಕರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ವಾಟ್ಸಪ್ನಲ್ಲಿ ಒಂದು ಫೀಚರ್ ಇದೆ, ಸೆಟ್ಟಿಂಗ್ಸಲ್ಲಿ ಅಕೌಂಟ್ ಇದನ್ನು ಕ್ಲಿಕ್ ಮಾಡಿ, ಪ್ರೈವೇಸಿನ ಕ್ಲಿಕ್ ಮಾಡಿ, ಇಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಇದನ್ನು ಕ್ಲಿಕ್ ಮಾಡಿದರೆ ನಂತರ ಅನ್ಲಾಕ್ ವಿತ್ ಫಿಂಗರ್ ಪ್ರಿಂಟ್ ಇದನ್ನು ನೀವು ಆನ್ ಮಾಡಿದರೆ ಫಿಂಗರ್ ಪ್ರಿಂಟನ್ನು ಕನ್ಫರ್ಮ್ ಮಾಡಿ. ಇದರಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ 1 ಮಿನಿಟ್, ಆಫ್ಟರ್ 30 ಮಿನಿಟ್ಸ್, ಈ ರೀತಿ ನೀವು ಆಪ್ಷನ್ ಚೂಸ್ ಮಾಡ್ಬೋದು. ಇದನ್ನು ನೀವು ಆನ್ ಮಾಡಿ ಮೆಸೇಜ್ ನೋಟಿಫಿಕೇಷನ್ಸ್ನ ಆಫ್ ಮಾಡಿದರೆ ನಿಮ್ಮ ಸೆಲ್ ಫೋನ್ ಬೇರೆಯವ್ರು ಯೂಸ್ ಮಾಡಬೇಕಾದ್ರೆ ವಾಟ್ಸಪ್ ಮೆಸೇಜ್ ಬರೋದು ಅಥವಾ ಅವರು ವಾಟ್ಸಪ್ ಮೆಸೇಜನ್ನು ನೋಡಲಿಕ್ಕಾಗಲ್ಲ. ನಿಮ್ಮ ಮೊಬೈಲ್ ಫೋನ್ ಬೇರೆಯವರ ಕೈನಲ್ಲಿ ಇರಬೇಕಾದ್ರೆ ಅವರು ವಾಟ್ಸಪ್ಪನ್ನು ಓಪನ್ ಮಾಡಿದರೆ ವಾಟ್ಸಪ್ ಲಾಕ್ ಆಗಿರುತ್ತೆ. ಈ ರೀತಿ ನೀವು ಫಿಂಗರ್ ಪ್ರಿಂಟ್ ಲಾಕನ್ನು ಯೂಸ್ ಮಾಡ್ಕೋಬೋದು.
ವಾಟ್ಸಪ್ನಲ್ಲಿ ನೀವು ಡೌನ್ಲೋಡ್ ಮಾಡಿರೋ ಇಮೇಜಸ್ ಅಥವಾ ವಿಡಿಯೋಸ್ ಇದನ್ನು ನೀವು ಗ್ಯಾಲರಿನಲ್ಲಿ ಸೇವ್ ಆಗದೇ ಇರೋ ರೀತಿ ಕೂಡ ಮಾಡ್ಬೋದು. ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ, ಚಾಟ್ಸ್ನ ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಾ ವಿಸಿಬಿಲಿಟಿ ಶೋ ನ್ಯೂಲಿ ಡೌನ್ಲೋಡೆಡ್ ಮೀಡಿಯಾ ಇನ್ ಯುವರ್ ಫೋನ್ಸ್ ಗ್ಯಾಲರಿ ಇದನ್ನು ಆಫ್ ಮಾಡಿದರೆ ನೀವು ವಾಟ್ಸಪ್ಪಲ್ಲಿ ಡೌನ್ಲೋಡ್ ಮಾಡಿರೋ ಇಮೇಜಸ್ ಅಥವಾ ವಿಡಿಯೋಸ್ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗಿರೋಲ್ಲ. ಈ ಆಪ್ಷನನ್ನು ನೀವು ಡಿಫಾಲ್ಟ್ ಆಗಿ ಯೂಸ್ ಮಾಡ್ಬೋದು ಅಥವಾ ಇಂಡಿವಿಜುವಲ್ ಕಾಂಟ್ಯಾಕ್ಟ್ ಅಥವಾ ಯಾವುದಾದ್ರೂ ಗ್ರೂಪ್ಗೆ ಕೂಡ ಈ ರೀತಿ ಆಪ್ಷನನ್ನು ಯೂಸ್ ಮಾಡ್ಬೋದು. ವಾಟ್ಸಪ್ನಲ್ಲಿ ಕೆಲವೊಮ್ಮೆ ನಿಮ್ಮ ಫ್ರೆಂಡ್ಸ್ ಅಥವಾ ಬೇರೆ ಗ್ರೂಪ್ನಲ್ಲಿ ತುಂಬ ಮೆಸೇಜನ್ನು ಸೆಂಡ್ ಮಾಡ್ತಾ ಇರ್ತಾರೆ, ಆದರೆ ಕೆಲವೊಂದು ಗ್ರೂಪ್ ಅಥವಾ ಕೆಲವು ಕಾಂಟ್ಯಾಕ್ಟ್ ಇಂಡಿವಿಜುವಲ್ ಕಾಂಟ್ಯಾಕ್ಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಮೆಸೇಜ್ ಬರ್ತಿರಬೇಕಾದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಿರೋ ಕಾಂಟ್ಯಾಕ್ಟ್ ಅಥವಾ ಗ್ರೂಪ್ನ ಮೆಸೇಜ್ ಲಾಸ್ಟಲ್ಲಿರುತ್ತೆ, ನೀವು ಅದನ್ನು ಸರ್ಚ್ ಮಾಡಬೇಕಾಗುತ್ತೆ. ಆವಾಗ ನೀವು ನಿಮಗೆ ಯಾವುದೇ ಕಾಂಟ್ಯಾಕ್ಟ್ ಅಥವಾ ಗ್ರೂಪ್ ತುಂಬ ಇಂಪಾರ್ಟೆಂಟ್ ಆಗಿದ್ದರೆ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಈ ಪಿನ್ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ಇದು ನಿಮಗೆ ಟಾಪಲ್ಲಿ ಕಾಣಿಸುತ್ತೆ. ಆವಾಗ ನಿಮಗೆ ಬೇರೆ ಯಾರೇ ಮೆಸೇಜ್ ಮಾಡಿದರೂ ನೀವು ಪಿನ್ ಮಾಡಿರೋ ಗ್ರೂಪ್ ಅಥವಾ ಕಾಂಟ್ಯಾಕ್ಟ್ನ ನೇಮ್ ಫಸ್ಟ್ ಕಾಣಿಸುತ್ತೆ, ಬೇರೆ ಕಾಂಟ್ಯಾಕ್ಟ್ ಅಥವಾ ಗ್ರೂಪ್ನವರು ಸೆಂಡ್ ಮಾಡಿರೋ ಮೆಸೇಜ್ ಅದರ ನೆಕ್ಸ್ಟ್ ನಿಮಗೆ ಕಾಣಿಸುತ್ತೆ. ನೀವು ಯಾವುದಾದ್ರೂ ವೀಡಿಯೋ ನೋಡ್ತಿದ್ರೆ ಅಥವಾ ಯಾವುದಾದ್ರೂ ಆ್ಯಪ್ಸನ್ನು ಯೂಸ್ ಮಾಡ್ತಿದ್ರೆ ಈ ರೀತಿ ನಿಮಗೆ ಪಾಪ್ಅಪ್ ನೋಟಿಫಿಕೇಶನ್ ಕಾಣಿಸೋ ಥರ ಮಾಡ್ಬೋದು. ಅಂದರೆ ನೀವು ವಾಟ್ಸಪ್ ಮೆಸೇಜ್ಗೆ ಇದರಲ್ಲಿ ರಿಪ್ಲೈ ಮಾಡ್ಬೋದು. ನೀವು ವೀಡಿಯೋಸ್ನ ಕ್ಲೋಸ್ ಮಾಡಬೇಕಂತಿಲ್ಲ ಅಥವಾ ಬೇರೆ ಯಾವುದಾದ್ರೂ ಆ್ಯಪ್ಸ್ನ ಕ್ಲೋಸ್ ಮಾಡಬೇಕಂತಿಲ್ಲ, ಇಲ್ಲೇ ರಿಪ್ಲೈ ಮಾಡ್ಬೋದು. ಈ 3 ಡಾಟ್ಸ್ನ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಲ್ಲಿ ನೋಟಿಫಿಕೇಷನ್ಸ್ ಇದನ್ನು ಕ್ಲಿಕ್ ಮಾಡಿದರೆ ಪಾಪ್ಅಪ್ ನೋಟಿಫಿಕೇಷನ್ ಇಲ್ಲಿ ನಿಮಗೆ 3 ಆಪ್ಷನ್ ಇದೆ, ಸ್ಕ್ರೀನ್ ಇಸ್ ಆನ್, ಸ್ಕ್ರೀನ್ ಇಸ್ ಆಫ್, ಆಲ್ವೇಸ್ ಶೋ ಪಾಪ್ಅಪ್. ಇದನ್ನು ನೀವು ಡಿಫಾಲ್ಟಾಗಿ ಯೂಸ್ ಮಾಡ್ಬೋದು ಅಥವಾ ನಿಮಗೆ ಇಂಪಾರ್ಟೆಂಟ್ ಆಗಿರೋ ಗ್ರೂಪ್ ಅಥವಾ ಕಾಂಟ್ಯಾಕ್ಟ್ ನೇಮನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಕೂಡ ನಿಮಗೆ ಇದನ್ನು ಯೂಸ್ ಮಾಡ್ಬೋದು. ವಾಟ್ಸಪ್ನಲ್ಲಿ ಕೆಲವೊಂದು ಗ್ರೂಪ್ನಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸೆಂಡ್ ಮಾಡಿರೋ ಮೆಸೇಜ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮೆಸೇಜ್ ಸೆಂಡ್ ಮಾಡಿ ಸ್ವಲ್ಪ ದಿವಸ ಆದಮೇಲೆ ಎಗೇನ್ ನೀವು ಅದನ್ನು ಚೆಕ್ ಮಾಡಬೇಕಾದ್ರೆ ತುಂಬ ಸರ್ಚ್ ಮಾಡಬೇಕಾಗುತ್ತೆ. ನಿಮಗೆ ಇಂಪಾರ್ಟೆಂಟ್ ಆಗಿರೋ ಮೆಸೇಜನ್ನು ಲಾಂಗ್ ಪ್ರೆಸ್ ಮಾಡಿ ಸ್ಟಾರ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ಈ ಮೆಸೇಜ್ ಸ್ಟಾರ್ ಮೆಸೇಜಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ 3 ಡಾಟ್ಸನ್ನು ಕ್ಲಿಕ್ ಮಾಡಿ ಸ್ಟಾರ್ ಮೆಸೇಜನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಂಪಾರ್ಟೆಂಟ್ ಆಗಿರೋ ಡೀಟೇಲ್ಸ್ ಇಲ್ಲಿ ನೀವು ಸೇವ್ ಮಾಡಿಡ್ಬೋದು. ನಿಮಗೆ ಗ್ರೂಪ್ ಅಥವಾ ಇಂಡಿವಿಜುವಲ್ ಕಾಂಟ್ಯಾಕ್ಟನ್ನು ಸರ್ಚ್ ಮಾಡಿ ಅಲ್ಲಿ ಮೆಸೇಜನ್ನು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾರ್ಡ್ ಮೆಸೇಜಲ್ಲಿ ಮೆಸೇಜನ್ನು ಸೇವ್ ಮಾಡುವ ಮೂಲಕ ನಿಮಗೆ ಡೈರೆಕ್ಟಾಗಿ ಮೆಸೇಜನ್ನು ಇಲ್ಲೇ ಚೆಕ್ ಮಾಡ್ಬೋದು, ಗ್ರೂಪ್ ಅಥವಾ ಕಾಂಟ್ಯಾಕ್ಟಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ವಾಟ್ಸಪ್ನಲ್ಲಿ ನೀವು ಚಾಟ್ ಮಾಡ್ತಿರಬೇಕಾದ್ರೆ ಕನ್ವರ್ಸೇಷನ್ ಟೋನ್ ಆನ್ ಇದ್ದರೆ ನಿಮಗೆ ಈ ರೀತಿ ಸೌಂಡ್ ಕೇಳಿಸ್ತಿರುತ್ತೆ. ಇದನ್ನು ನೀವು ಆಫ್ ಮಾಡ್ಬೋದು. ವಾಟ್ಸಪ್ ಸೆಟ್ಟಿಂಗ್ಸ್ನಲ್ಲಿ ನೋಟಿಫಿಕೇಷನ್ಸ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕನ್ವರ್ಸೇಷನ್ ಟೋನ್ ಇದನ್ನು ಆಫ್ ಮಾಡಿದರೆ ನಿಮಗೆ ಈ ಥರ ಸೌಂಡ್ ಕೇಳಿಸಲ್ಲ. ವಾಟ್ಸಪ್ನಲ್ಲಿ ನೀವು ಯಾವ ಕಾಂಟ್ಯಾಕ್ಟ್ಗೆ ಅಥವಾ ಯಾವ ಗ್ರೂಪ್ಗೆ ಜಾಸ್ತಿ ಡೇಟಾನ ಯೂಸ್ ಮಾಡಿದ್ದೀರಿ ಅಂತ ಚೆಕ್ ಮಾಡ್ಬೋದು. ಸೆಟ್ಟಿಂಗ್ಸಲ್ಲಿ ಡೇಟಾ ಆ್ಯಂಡ್ ಸ್ಟೋರೇಜ್ ಯೂಸೇಜ್ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸ್ಟೋರೇಜ್ ಯೂಸೇಜ್ ಇದನ್ನು ಕ್ಲಿಕ್ ಮಾಡಿದರೆ ನೀವು ಯಾವ ಕಾಂಟ್ಯಾಕ್ಟ್ಗೆ ಅಥವಾ ಗ್ರೂಪ್ಗೆ ಜಾಸ್ತಿ ಡೇಟಾ ಯೂಸ್ ಮಾಡಿರ್ತೀರಾ ಅಂತ ನಿಮಗೆ ಇಲ್ಲಿ ಚೆಕ್ ಮಾಡ್ಬೋದು. ಈ ರೀತಿ ನೀವು ವಾಟ್ಸಪ್ನಲ್ಲಿ ಟ್ರಿಕ್ಸ್ ಅಥವಾ ಸೆಟ್ಟಿಂಗ್ಸನ್ನು ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಪ್ಷನ್ನ ಕ್ಲಿಕ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಇದನ್ನು ಕ್ಲಿಕ್ ಮಾಡಿ.